ಗುಜರಾತ್ ಉತ್ತರ ಪ್ರದೇಶ ಚುನಾವಣೆ ಗೆದ್ದ ಹುಮ್ಮಸ್ಸಿನಲ್ಲಿರೋ ಬಿಜೆಪಿ ಈಗ ಟಿಕೆಟ್ ಹಂಚಿಕೆ ಯುಜಿ ಮಾಡೆಲ್ ಅನುಸರಿಸುವಂತಹ ಮಾತುಗಳು ಕೇಳಿ ಬರ್ತಾ ಇದೆ ಎಷ್ಟೇ ದೊಡ್ಡವರಿದ್ರು ಬ್ಯಾಕ್ ಸೀಟ್ ನಲ್ಲಿ ಕೂರ್ಬೇಕು ಅನ್ನೋ ಸಂದೇಶ ರವಾನೆಯಾಗಿದೆ ಅನ್ನೋ ಚರ್ಚೆ ಕೂಡ ಈಗ ಶುರುವಾಗಿದೆ ಬಿಜೆಪಿ ಟಿಕೆಟ್ಗೆ ಯುಜಿ ಮಾಡೆಲ್ ಇಪ್ಪತ್ತು ಹಾಲಿ ಶಾಸಕರಿಗೆ ಕಾದಿದೆಯಾ ಬಿಗ್ ಶಾಕ್ ಗೆದ್ದರೂ ಯೂಸ್ಲೆಸ್ ಆಗಿರೋರು ಔಟ್ ಆಗ್ತಾರಾ ಹೌದು ಬಿಜೆಪಿ ವಲಯದಲ್ಲಿ ಇಂತಹದ್ದೊಂದು ಮಾತು ಕೇಳಿ ಬರ್ತಿದೆ ಗುಜರಾತ್ ಉತ್ತರ ಪ್ರದೇಶದ ಚುನಾವಣೆಯನ್ನ ಗೆದ್ದು ಹುಮ್ಮಸ್ಸಿನಲ್ಲಿರುವ ಬಿಜೆಪಿ ಇದೀಗ ಟಿಕೆಟ್ ಹಂಚಿಕೆಯನ್ನ ಯುಜಿ ಮಾಡೆಲ್ ಅನುಸರಿಸುವ ಮಾತುಗಳೇ ಕೇಳಿಬರ್ತಿದೆ ಎಷ್ಟೇ ದೊಡ್ಡವರಿದ್ರೂ ಬ್ಯಾಕ್ ಸೀಟ್ನಲ್ಲಿ ಕೂರ್ಬೇಕು ಎಂಬ ಸಂದೇಶ ರವಾನೆಯಾಗಿದೆ ಎಂಬ ಚರ್ಚೆ ಶುರುವಾಗಿದೆ ಈಗಾಗಲೇ ರೆಡಿಯಾಗಿರುವ ಇಪ್ಪತ್ತು ಹಾಲಿ ಶಾಸಕರಿಗೆ ಕೋ ಕೊಡುವ ಲೀಸ್ಟ್ ಫೆಬ್ರವರಿ ಕಡೆಯ ವಾರದ ಬಳಿಕ ಅಂತಿಮವಾಗುವ ಸಾಧ್ಯತೆ ಇದೆ ಶಾಸಕರಿಗೆ ಕೋಕ್ ಕೊಡುವ ಸಂಖ್ಯೆ ಹೆಚ್ಚಾದರೂ ಆಗಬಹುದು ಅಥವಾ ಕಡಿಮೆಯಾದರೂ ಆಗಬಹುದು ಅಂತ ಹೇಳಲಾಗಿದೆ ಈ ನಡುವೆ ಬಿಜೆಪಿ ಎಲ್ಲಾ ಸಿಟ್ಟಿಂಗ್ ಎಂಎಲ್ ಎಗಳಿಗೆ ಟಿಕೆಟ್ ಅನ್ನು ಕೊಡಬೇಕು ಎಂಬ ರೂಲ್ಸ್ ಇಲ್ಲ ಅಂತ ಬಿಜೆಪಿ ಹೈಕಮಾಂಡ್ ಇಂದ ಕರ್ನಾಟಕ ಬಿಜೆಪಿ ಶಾಸಕರಿಗೆ ಪರೋಕ್ಷ ಸಂದೇಶವನ್ನು ರವಾನೆ ಮಾಡಿದೆ ವಯಸ್ಸು ಪ್ಲಸ್ ಆರೋಗ್ಯ ವಿರೋಧಿ ಅಲೆ ಕ್ಷೇತ್ರದಲ್ಲಿನ ಲೆಕ್ಕಾಚಾರವೇ ಟಿಕೆಟ್ಗೆ ಮಾನದಂಡವಾಗಿದೆ ಮೂರು ಹಂತಗಳಲ್ಲಿ ಕೆಲ ಹಾಲಿ ಶಾಸಕರಿಗೆ ಟಿಕೆಟ್ ಅನ್ನು ನಿರಾಕರಿಸಲು ಹೈಕಮಾಂಡ್ ಪ್ಲಾನ್ ಮಾಡಿದೆ ಇನ್ನು ಬಿಜೆಪಿಯಲ್ಲಿ ಟಿಕೆಟ್ ಹಂಚಿಕೆ ಹೇಗಿರಬಹುದು ಅಂತ ಬನ್ನಿ ನೋಡೋಣ ಯಾರಿಗಲ್ಲ ಟಿಕೆಟ್ ಕೋಕ್ ವಯಸ್ಸು ಮತ್ತು ಆರೋಗ್ಯದ ಕಾರಣದಿಂದ ಐದರಿಂದ ಆರು ಹಾಲಿ ಶಾಸಕರಿಗೆ ಕೋಕ್ ಕ್ಷೇತ್ರದಲ್ಲಿ ಆಡಳಿತ ವಿರೋಧಿ ಅಲೆ ಹೆಚ್ಚಿರುವ ಮೂರರಿಂದ ನಾಲ್ಕು ಹಾಲಿ ಶಾಸಕರಿಗೆ ಕೋಕ್ ಪದೇ ಪದೇ ಗೆದ್ದು ಪಕ್ಷಕ್ಕೆ ಉಪಯೋಗವಿಲ್ಲದ ನಾಲ್ಕರಿಂದ ಐದು ಹಾಲಿ ಶಾಸಕರಿಗೆ ಕೋಕ್ ಸದ್ಯ ಎರಡು ಲಿಸ್ಟ್ ರೆಡಿ ಇದೆ ಅದರಲ್ಲಿ ಹದಿನೈದು ಹಾಲಿ ಶಾಸಕರು ಹಿಟ್ಲಿಸ್ಟ್ನಲ್ಲಿದ್ದಾರೆ ಐದಕ್ಕೂ ಹೆಚ್ಚು ಶಾಸಕರು ಶಾರ್ಟ್ ಲಿಸ್ಟ್ ಫೆಬ್ರವರಿ ಸರ್ವೆ ಬಳಿಕ ಫೈನಲ್ ಡಿಸೈಡ್ ಟಿಕೆಟ್ ಹಂಚಿಕೆಯ ಬಗ್ಗೆ ನಾನಾ ಸುದ್ದಿ ಹರಿದಾಡಿದ್ರೂ ಫೆಬ್ರವರಿ ಸರ್ವೆಯ ಬಳಿಕ ಬಿಜೆಪಿ ಹೈಕಮಾಂಡ್ ಎಲ್ಲವನ್ನೂ ಫೈನಲ್ ಮಾಡುತ್ತೆ ಅಂತ ಮೂಲಗಳು ತಿಳಿಸಿದೆ ಹಾಗಾದರೆ ಬಿಜೆಪಿ ಹೈಕಮಾಂಡ್ನ ಹಿಟ್ಲಿಸ್ಟ್ನಲ್ಲಿರುವ ಆ ಹಿರಿಯರು ಅನ್ಲಕ್ಕಿ ಶಾಸಕರು ಯಾರ್ಯಾರು ಎಲ್ಲರ ಹಣೆ ಬರವನ್ನ ಮೋದಿ ಶಾ ಯಾವ ಮಾನದಂಡದಲ್ಲಿ ಯಾರಿಗೆ ಶಾಕ್ ಕೊಡ್ತಾರೋ ಕಾದ್ ನೋಡಬೇಕಿದೆ ಪೊಲಿಟಿಕಲ್ ಬ್ಯೂರೋ ಪಬ್ಲಿಕ್ ಟಿವಿ